ಮಗಳೇ ನಿಮ್ದು ಫೇಸ್ಬುಕ್ ಐಡಿ ಅಮ್ಮ ಒಂದು ಸ್ವಲ್ಪ ಏನು ನಿಮ್ದು ಫೇಸ್ಬುಕ್ ಐಡಿ ಹೇಳಮ್ಮ ಯಾಕೆ ಕೇಳದೆ ಹೇಳಮ್ಮ ನಿಮ್ದು ನೋಡೋಣ ಅಲ್ಲಮ್ಮ ನಿಮ್ ಫೇಸ್ಬುಕ್ ಐಡಿ ಅಲ್ಲಿ ಏನೇನ್ ಬರ್ದಿದ ನೋಡೋಣ ಅಂತ ಕುತೂಹಲ ಬಂತು ಏನ್ ಬೇಕಾಗಿಲ್ಲ ನೀನೇ ಸರ್ಚ್ ಮಾಡ್ಕೊಂಡ್ ನನ್ನ ನಂಬರ್ ಮೇಲೆ ನೋಡು ಟ್ಯಾಲೆಂಟ್ ಇದ್ರೆ ಸರ್ಚ್ ಮಾಡ್ಕೊಂಡು ಕುತೂಹಲ ಕೆರಳಿಸ್ಕೊಳ್ಳೋದು ತುಂಬಾ ಇಷ್ಟ ಇಲ್ಲ ಇಲ್ಲ ಅಂತಲ್ಲ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ನನಗೆ ಸ್ವಲ್ಪ ದಡತನ ಇತ್ತಲ್ವ ನನಗೆ ಮೋದಿ ಅವರನ್ನ ಜೀವಂತ ಸುಟ್ಟು ಬಿಡ್ತೀನಿ ಅಂದಲ್ಲ ಅದಕ್ಕೆ ನೀನ್ ಏನೇನ್ ಬರ್ದಿದ್ಯಾ ನೀನ್ ಫೇಸ್ಬುಕ್ ಅಲ್ಲಿ ನೋಡೋಣ ಅಂತ ಅಷ್ಟೇ ನೀನ್ ಸರ್ಚ್ ಮಾಡ್ಕೋ ಗೊತ್ತಾಯ್ತು ಮೋದಿ ಅವ್ರನ್ನ ಜೀವಂತ ಸುಡ್ತೀನಿ ಅಂತೇಳಮ್ಮ ನೀನು ಒಬ್ಬ ರಾಷ್ಟ್ರದ ಪ್ರಧಾನಿಯನ್ನ ನೀನೇನಿದ್ಯಾ ನೀನು ಮೋದಿನೇ ಅಲ್ವಾ ನೀನು ಮೋದಿನೇ ಅಲ್ವಾ ಅದಕ್ಕೆ ಹೇಳಿದ್ದು ಅಲ್ಲ ಮೋದಿ ಅಂದ್ರೆ ಮೋದಿನ ಸುಟ್ಬಿಡ್ಬೇಕು ಅಂತಲ್ಲ ನಿನ್ನ ಸುಟ್ ಅಂದ್ರೆ ನೀನ್ ಹೇಳಿದಲ್ಲ ನಾನ್ ಅಂಬೇಡ್ಕರ್ ಇದ್ರಲ್ಲಿ ಹುಟ್ಟಿದ್ದೆ ತಪ್ಪಾಯ್ತು ನೀನ್ ಹೇಳಿದ ತಪ್ಪಿಲ್ಲ ಅಂಬೇಡ್ಕರ್ ಹುಟ್ಟಿದ್ ತಪ್ಪಾಯ್ತು ನನ್ನ ಹತ್ರನು ವಾಯ್ಸ್ ರೆಕಾರ್ಡಿಂಗ್ ಇದೆಯಲ್ಲ ಹೌದಾ ಒಂಚೂರು ಕಳಿಸಮ್ಮ ಹಂಗೆ ನೋಡಣ ನೀನು ಕಳಿಸಪ್ಪ ನೋಡೋಣ ಅದು ಅವತ್ತು ತಂದೆ ಅಂತ ಒಪ್ಕೊಂಡಲ್ಲ ತುಂಬಾ ಧನ್ಯವಾದ ಮಗಳೇ ಅಲ್ಲ ಅಲ್ಲ ನೀನ್ ಹೆಂಗ ನೀನು ಕಳ್ಸಂತ ಅಮ್ಮ ನೀನ್ ಕಳ್ಸಮ್ಮ ಅಂದ್ರೆ ನಾನು ಕಳ್ಸಪ್ಪ ನಾನು ಹಂಗ್ ಕೊಡ್ತೀನಿ ನಾನು ಕೊಡಂಗಿಲ್ಲ ತುಂಬಾ ಧನ್ಯವಾದ ಮಗಳೇ ತುಂಬಾ ಧನ್ಯವಾದ ಮಗಳೇ ನಿಮ್ಮಂತ ಬೇಕಾಗಿಲ್ಲ ನಿನ್ ಧನ್ಯವಾದ ನನಗ್ ಬೇಕಾಗಿಲ್ಲಪ್ಪ ಏನು ಹೇಳ್ತಿದ್ದಲ್ಲ ಆರ್ ಎಸ್ ಎಸ್ ಬಗ್ಗೆ ಮೋದಿ ಅವ್ರ ಬಗ್ಗೆ ಸ್ವಲ್ಪ ಭಾಷಣ ಮಾಡಮ್ಮ ಕೇಳ್ತೀನಿ ಅದು ತುಂಬಾ ಕುತೂಹಲ ಭಾಷಣ ಮಾಡ್ಕೊಳಕ್ ನಿಂತಿಲ್ಲ ನಿನ್ ತರ ಲೈವ್ ಬಂದು ದಲಿತರನ್ನ ಬೈಯೋದು ದಲಿತರ ಸಂಘಟನೆ ಬೈಯೋದು ನಾನು ಮಾಡಿಲ್ಲಲ್ಲ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಎಲ್ಲಿ ಅಸತ್ಯ ಇದೆಯೋ ಅಲ್ಲಿ ನಾನು ಖಂಡಿಸ್ತೇನೆ ಸತ್ಯ ಬೇರೆಯವರೆಲ್ಲ ಸುಳ್ಳು ಅಂತನಾ ಅಲ್ಲ ಬೇರೆಯವರೆಲ್ಲ ಸುಳ್ಳಂತಲ್ಲ ದಲಿತರಲ್ಲಿ ತುಂಬಾ ಮಹಾನೀಯರು ಇದಾರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಅಲ್ಲ ಅಲ್ಲ ಬೇರೆಯವರೆಲ್ಲ ಸತ್ಯ ಇಲ್ಲ ನೀನ್ ಒಬ್ನೇ ಸತ್ಯನಾ ನಾನು ಹಂಗಂತ ಹೇಳಿಲ್ವಲ್ಲಮ್ಮ ತಾಯಿ ಮತ್ತಿನ್ನೇನು ಹೇಳಿದ್ಯಪ್ಪ ನೀನು ಹೇಳು ತಪ್ಪನ್ನ ತಪ್ಪು ಅಂತ ಹೇಳ್ತೀನಿ ಯಾರು ತಪ್ಪು ಮಾಡೋರು ಅವ್ರನ್ನ ಅಷ್ಟೇನೆ ಅಲ್ಲ ಅಲ್ಲ ನೀನು ಹೇಳಿದ ನಿಜನಾ ಏನು ನೀನ್ ಹೇಳೋ ಸರಿ ಇದೆಯಾ ಅಂದ್ರೆ ನಾನು ಹೇಳೋವೆಲ್ಲವೂ ಸತ್ಯನೇ ಅಮ್ಮ ಸುಳ್ಳನ್ನು ನಾನು ಎಂದೂ ಹೇಳಲ್ಲ ನಾನು ನಂಬಿರ್ತಕ್ಕಂತ ಅಂಬೇಡ್ಕರ್ ಮೇಲೆ ಆಣೆ ನಾನು ಸತ್ಯವನ್ನೇ ನುಡಿಯುತ್ತೇನೆ ಬಾಬಾ ಸಾಹೇಬ್ರ ಮೇಲೆ ಆಣೆ ಮಾಡ್ತಕ್ಕಂತ ಯೋಗ್ಯತೆ ನಿಮಗಿಲ್ಲ ಬಿಡ್ರಿ ನಿನಗಿದೆಯಲ್ಲ ತಾಯಿ ಹೋಗ್ಲಿ ನಾನು ಆಣೆ ನಿಮ್ ತರ ಮಾಡಿಲ್ವಲ್ಲ ನಿಮ್ ತರ ನಾನು ಆಣೆ ಮಾಡಿಲ್ವಾ ಅಲ್ಲ ಅಲ್ಲ ನಾವು ಬಾಬಾ ಸಾಹೇಬ್ರ ಮೇಲೆ ಆಣೆ ಮಾಡ್ತೀವಿ ಸತ್ಯವನ್ನ ನುಡಿತೀವಿ ಸತ್ಯವನ್ನಲ್ಲದೆ ನಿತ್ಯವನ್ನ ನುಡಿಯೋದಿಲ್ಲ ನಿನಗಿಲ್ಲ ಬಿಡು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇದೆ ಮಗಳೇ ಭಾರತದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ಜಾತ್ಯತೀತವಾಗಿ ಎಲ್ಲರಿಗೂ ಎಲ್ಲರಿಗೂ ಅಂಬೇಡ್ಕರ್ ಅನ್ನ ಬಳಸುವ ಯೋಗ್ಯತೆ ಇದೆ ಭಾರತದ ಪ್ರಜೆಗಳಿಗೆ ಭಾರತದ ಪ್ರಜೆಗಳಿಗೆ ಅಲ್ಲ ಇಡೀ ವಿಶ್ವಕ್ಕೆ ನಾಯಕ ಅಂಬೇಡ್ಕರ್ ಎಲ್ಲರಿಗೂ ಹಕ್ಕಿದೆ ನಾವು ಪ್ರತಿಯೊಂದು ನಾವು ಹೇಳ್ತೀವಿ ನೀವು ನೋಡಿರಲ್ಲ ಅಷ್ಟೇ ಕಣಮ್ಮ ಅದು ನನ್ ತಪ್ಪಲ್ಲ ನಿಂದೇ ತಪ್ಪು ನೀವು ಒಂದು ವಿಡಿಯೋ ನೋಡ್ಬೇಡಮ್ಮ ನನ್ನ ಮೂರುವರೆ ಸಾವಿರ ವಿಡಿಯೋದಲ್ಲಿ ನೋಡಮ್ಮ ಒಂದೇ ಒಂದು ನೋಡ್ಬಿಟ್ಟು ನೀವು ನಾನು ಮೂರುವರೆ ಸಾವಿರ ವಿಡಿಯೋ ನೋಡೋ ಹಂಗಿರ್ಲಿ ನೀವು ಬಾಬಾ ಸಾಹೇಬ್ರನ್ನ ಅಪ್ಕೊಂಡು ಅಷ್ಟು ಮಾತಾಡುವಂಗಿದ್ರೆ ಇವತ್ತು ಆರ್ ಎಸ್ ಎಸ್ ಬಗ್ಗೆ ನೀವು ಇಷ್ಟು ಧ್ವನಿ ಎತ್ತಿರ್ಲಿಲ್ಲ ಫಸ್ಟ್ ಆಗಿ ತಿಳ್ಕೊಳ್ಳಿ ನೀವು ಬೈದ್ರೆ ನಾನು ಬೈತೀನಿ ನೀವು ಹೊಡೆದ್ರೆ ನಾನು ಹೊಡಿತೀನಿ ಅದ್ರಲ್ಲಿ ಏನ್ ತಪ್ಪೇ ಇಲ್ಲ ಆದ್ರೆ ನೀವು ಬಾಬಾ ಸಾಹೇಬ್ರನ್ನ ಅಪ್ಕೊಂಡು ಕಾನೂನು ಬದ್ಧವಾಗಿ ಮಾತಾಡೋದಿದ್ರೆ ಕಾನೂನು ಬದ್ಧವಾಗಿ ಮಾತಾಡ್ತಿದ್ರೆ ಕಾನೂನು ವಿರುದ್ಧವಾಗಿ ಎಂದೂ ಮಾತಾಡಕ್ ಹೋಗಲ್ಲ ಬಾಬಾ ಸಾಹೇಬ್ ಬಾಬಾ ಸಾಹೇಬರ ಇಚ್ಛೆ ಅಂತ ನಾವು ಬದುಕ್ತಾ ಇರೋದು ಅವ್ರ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಅದು ನಿಮ್ ನಿಮ್ಮ ಅಭಿಪ್ರಾಯ ಅದಕ್ಕೆ ನನ್ನ ತಪ್ಪಲ್ಲ ನಿಮ್ಮ ಒಂದು ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗಲ್ಲ ದೇಶವನ್ನ ಇವತ್ತು ಮೋದಿಯವರು ಅಂಬೇಡ್ಕರ್ ಮೋದಿ ಆಗಿ ಹುಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೋದಿಗೂ ಅಂಬೇಡ್ಕರ್ ಅವ್ರಿಗೆ ಹೋಲಿಸ್ಬೇಡ್ರಿ ದಯವಿಟ್ಟು ಹೋಲಿಸ್ಬೇಡ್ರಿ ಅಲ್ಲಮ್ಮ ನೋಡಮ್ಮ ಅಂಬೇಡ್ಕರ್ ದಾರಿಯಲ್ಲಿ ಅಂಬೇಡ್ಕರ್ ಹಾಕಿದ ಸಂವಿಧಾನದ ಅಡಿಯಲ್ಲಿ ಅಂಬೇಡ್ಕರ್ ಹಾಕಿದ ದಾರಿಯಲ್ಲಿ ಇವತ್ತು ಮೋದಿ ಅವರು ದೇಶವನ್ನ ರಕ್ಷಣೆ ಮಾಡ್ತಾವ್ರೆ ಇಲ್ಲ ಇಲ್ಲ ಅಂಬೇಡ್ಕರ್ ದಾರಿಯಲ್ಲಿ ಅವ್ರು ನಡೀತಾ ಇದ್ರೆ ಈ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಏನ್ ಪರಿಸ್ಥಿತಿ ಬಂದಿದೆ ಅಮ್ಮ ಹೋಗ್ಲಿ ಅಲ್ಲ ಮಗಳೇ ಏನ್ ಪರಿಸ್ಥಿತಿ ಬಂದಿದೆ ಹೌದಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಹಿಂದೂಗಳ ಮಾರಣ ಹೋಮ ಮಾಡ್ತಾವ್ರೆ ಮೋದಿ ಅವರು ಸುಮ್ನೆ ಇದಾರೆ ಸಾರಿ ಕಣಮ್ಮ ತಪ್ಪು ಹೇಳಿದೆ ನೀನ್ ಸರಿಯಾಗಿ ಹೇಳ್ತಾ ಇದೀಯಾ ಒಂದ್ ನಿಮಿಷ ಓಕೆ ದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಓಕೆ ಬೇರೆ ದೇಶದಲ್ಲ ಕೊರೋನಾ ಬಂದಾಗ ಆಕ್ಸಿಜನ್ ಬೇರೆ ಹಿಂದೂ ರಾಷ್ಟ್ರಗಳು ಬಿಟ್ಟು ಕಳಿಸ್ಬೇಕಾಗಿತ್ತು ಮತ್ತೆ ಮುಸ್ಲಿಂ ರಾಷ್ಟ್ರಗಳ ಆಕ್ಸಿಜನ್ ಬಿಟ್ಟಾಕಮ್ಮ ನೀನ್ ಏನ್ ಓದಿದ್ಯೋ ಗೊತ್ತಿಲ್ಲ ನೀನ್ ಆಯಿ ಬರ್ದೊಳು ಆಕ್ಸಿಜನ್ ಬಗ್ಗೆ ಮಾತಾಡ್ತೀವಿ ಆಕ್ಸಿಜನ್ ಅಂದ್ರೆ ಏನಮ್ಮ ನನಗೆ ಆಯಿ ಬರಲ್ಲ ಆದ್ರೆ ನೀನ್ ದೊಡ್ಡ ಗಂಡ ಪಂಡಿತ ಅಲ್ಲ ಅಂದ್ರೆ ಏನಮ್ಮ ಅಂತ ಕೇಳಿದೆ ನನ್ನ ಪ್ರಶ್ನೆ ಉತ್ತರ ಕೊಡಮ್ಮ ನನಗ್ ಗೊತ್ತಿಲ್ಲ ನಾನು ಆಯಿ ಬರ್ದೊಳು ಆಕ್ಸಿಜನ್ ಬಗ್ಗೆ ಮಾತಾಡ್ತೀಯ ಮೋದಿ ಬಗ್ಗೆ ಮಾತಾಡ್ತೀಯ ಮನೆ ಪಾತ್ರ ತೊಳೆಯಕ್ ಬರುತ್ತೇನಮ್ಮ
ನನಗ್ ಬರಲ್ಲ, ನೀನ್ ತೊಳ್ಕೊಂಡು ಪಾತ್ರೆ ತೊಳಿ, ಬಾತ್ರೂಮ್ ಬಸ್ ತೊಳ್ಕೊಂಡು ಮನೆಗೆ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಮಕ್ಳಿಗೆ ಮಕ್ಳು ಚಿಕ್ಕ ತೊಳ್ಕೊಂಡು ಗಂಡನಿಗೆ ಹೆಂಡತಿಯಾಗಿ ಮನೆಗೆ ಇರೋ ಮಕ್ಳನೇ ಅಲ್ಲಮ್ಮ, ಗಂಡನಿಗೆ ಹೆಂಡತಿಯಾಗಿ ಒಳ್ಳೆ ಕುಟುಂಬಕ್ಕೆ ಒಳ್ಳೆ ಹೆಣ್ಣು ಮಗಳಾಗಿ ಮನೆಗೆ ಒಳ್ಳೆ ಸೊಸೆಯಾಗಿ ನೆಮ್ಮದಿಯಾಗಿ ಒಂದು ಕುಟುಂಬವನ್ನ ತಗೊಂಡೋಗಮ್ಮ. ಅದನ್ನ ಬಿಟ್ಬಿಟ್ಟು ಅವಿವೇಕಿ ತರ, ಹಗನಾನಿ ತರ, ಅಶ್ಲೀಲತೆಯಿಂದ ನಾ ಒಬ್ಬ ಹೆಣ್ಣು ಮಗಳಾಗಿ ಸಂಸ್ಕೃತಿ ಇಲ್ಲದೆ ಸಂಸ್ಕಾರವಿಲ್ಲದೆ ಅವ್ಯಾಜ್ಯ ಪದಗಳಿಂದ ನಿಂದನೆ ಮಾಡ್ಕೊಂಡು ಮೋದಿಯವರನ್ನ ಜೀವಂತ ಸುಡ್ತೀನಿ ಅಂತ ಹೇಳ್ಕೊಂಡು ನಾಚಿಕೆಯಾಗವೇನಮ್ಮ ನಿನಗೆ? ನಿನಗಾಗ್ಬೇಕಾಗಿದ್ದು ಒಬ್ಬ ರಾಷ್ಟ್ರದ ಪ್ರಧಾನಿಯನ್ನ ಜೀವಂತವಾಗಿ ಸುಡ್ತೀನಿ ಅಂತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೀನು ಆರ್ ಎಸ್ ಎಸ್ ನವ್ರನ್ನು ಸುಡ್ತೀನಿ, ಮೋದಿಯವ್ರನ್ನು ಸುಡ್ತೀನಿ ಅಂದ್ರೆ ಈಗ ಅದು ಉಲ್ಟಾ ಹೊಡಿಬೇಡ. ಹೌದಾ, ಮೋದಿ ಜೊತೆ ನನ್ನ ಹಾಕಿ ಸುಡ್ತೀರಾ? ಮತ್ತೆ ನೀನು ಮೋದಿ ಅಲ್ವಾ, ಅದಕ್ಕೆ ನಿನ್ನ ಮೊದಲು ಸುಡೋದು. ಅಲ್ಲಮ್ಮ ನೀನು ಒಂದು ಕರೆಕ್ಟ್ ಆಗಿ ಮಾತಾಡಕ್ಕೆ ಧೈರ್ಯ ಬೇಕಣ್ಣಮ್ಮ. ನೀನ್ ಹೇಳಿದ ಒಂದು ಮಾತು ಮೋದಿನ ಜೀವಂತ ಸುಡ್ತೀನಿ, ನಿನ್ನೂ ಸುಡ್ತೀನಿ, ಆರ್ ಎಸ್ ಎಸ್ ಸುಡ್ತೀನಿ ಅಂದೆ, ಈ ಉಲ್ಟಾ ಮಾತಾಡ್ತಾ ಇದೀಯಾ? ಮಾತಾಡ ಸಾಕಷ್ಟು ಇರ್ಬೇಕಣ್ಣಮ್ಮ, ಮಾತಾಡಿ. ಒಬ್ಬ ದಲಿತ ಹೆಣ್ಮಗಳು ಅಂತ ಹೇಳ್ತೀಯ, ದಲಿತರಿಗೆ ಇಷ್ಟೊಂದು, ಒಬ್ಬ ದಲಿತ ಹೆಣ್ಮಗಳು ಯಾರು ಇಷ್ಟೊಂದು ಅವ್ಯಾಸ ಪದಗಳಿಂದ ಅಸಭ್ಯವಾಗಿ ಅಸಭ್ಯ ವರ್ತನೆ ಮಾಡೋದೇ ಇಲ್ಲ ಕಣಮ್ಮ. ನೀನ್ ದಲಿತರಿಗೆ ನಿಜವಾಗ್ಲು ಮಸಿ ಬೆಳಿತಾ ಇದೀಯ ನೀನ್ ದಲಿತ ಹೆಣ್ಮಗಳು ಅನ್ಸ್ಕೊಂಡು. ಹಾ ಹೌದು, ಯಾಕಂದ್ರೆ ಹೆಣ್ಮಕ್ಳನ್ನ ಈ ನೀನ್ ಅಂದಲ್ಲ ನೆಲ ವರ್ಸು ಕಸ ಗುಡ್ಸು. ಅಲ್ಲಮ್ಮ ಅವಿವೇಕಿಗಳು ಅಜ್ಞಾನಿಗಳು ಮತ್ತೆ ಅವಿದ್ಯಾವಂತರು ಅದೇ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರೋದು? ನೀನು ವಿಶ್ವದ ಜ್ಞಾನ ವಿಶ್ವದ ಏನಂತ ವಿಶ್ವದ ಜ್ಞಾನಿ, ನೀನು ವಿಶ್ವದ ಜ್ಞಾನಿ ವಿಶ್ವದು ಅಲ್ಲ. ಅದೇ ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅದಕ್ಕೆ ಅವಿವೇಕಿಗಳಿಗೆ ಅಜ್ಞಾನಿಗಳು ಹೇಳ್ಕೊಡ್ತೀನಿ ಕೇಳ್ಬೇಕಮ್ಮ. ಅದಕ್ಕೆ ನಿನ್ ದೊಡ್ಡ ದೊಡ್ಡ ಬಿರುದುಗಳು ಕೊಡ್ಬೇಕಂತಾನೆ ಮಾತಾಡ್ಬೇಕು. ಕೊಡ್ಬೇಕಮ್ಮ ಬಿರುದನ್ನ ನೀನು ಕೊಡ್ಬೇಕಪ್ಪ. ತಂದೆಗೆ ತಂದೆಗೆ ಗೌರವ ಕೊಡದಂತ ಮಗಳು ಏನಕ್ಕಮ್ಮ ಸಮಾಜದಲ್ಲಿ? ಓಹೋ, ನಿಮ್ಮಂತ ಗೌರವ ತೆಗೆ ತಂದಿರ ತಲೆ ಹಿಡ್ದು ತಂದಿದ್ರು ತಗೊಂಡ್ ಏನ್ ಮಾಡ್ಬೇಕಪ್ಪ? ನಾವು ಯಾರು ತಲೆ ಹಿಡ್ದಿಲ್ಲಮ್ಮ, ನಾವು ತಲೆ ಹಿಡ್ಕಲ್ಲ, ಹೆಣ್ಮಕ್ಳು ತಲೆ ಹಿಡಿಯಲ್ಲ. ನೀನು ದಲಿತ, ನೀನು ದಲಿತ, ನಾನು ದಲಿತ, ನೀನು ನನ್ನ ಮಗಳ ಸಮಾನ. ಆ ಕೆಲಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯನಾ? ನನ್ನ ಮಗಳ ನೀನ್ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು, ನೀನ್ ಧ್ವನಿ ಎತ್ತಬೇಕಾಗಿತ್ತು, ನೀನ್ ಅದನ್ನ ನ್ಯಾಯ ಕೊಡ್ಸೋ ಮಟ್ಟಕ್ಕೆ ನಾವು ಒಯ್ಬೇಕಾಗಿತ್ತು. ಯಾವ ವಿಚಾರದಮ್ಮ ತಲೆ ಹಿಡ್ಕನೆ? ಯಾವ ವಿಚಾರದ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು? ಹೇಳ್ದಲ್ಲ ಹೆಣ್ಮಕ್ಳು ವ್ಯಭಿಚಾರ ಮಾಡ್ತಾರ ಅಂತ ಹೇಳ್ದಲ್ಲ ನನ್ನ ಹೋಗ್ತಾರ, ನೀನ್ ಯಾಕೆ ಸುಮ್ಮನ್ ಕುಂತೆ ಅವಾಗ? ಹೌದಾ, ನೀವೇನ್ ಮಕ್ಳು ನೀನೇನ್ ಮಾಡ್ತಾ ಇಷ್ಟೆಲ್ಲ ನನಗೆ ಫೋನ್ ಮಾಡೋಳು? ನಿನ್ಗೆ ಅಷ್ಟು ಧೈರ್ಯ ಇರ್ಲಿಲ್ವಾ? ದಲಿತ ಹೆಣ್ಮಕ್ಳು ಮುಂದೆ ದಲಿತ ಹೆಣ್ಮಕ್ಳನ್ನ ಒಂದಿಸಿ ಫೋನ್ ಮಾಡಕ್ಕಾಗೈತೆ? ನೀವು ಒಬ್ಬ ಕಲೇಡಿ ಅಂತ ಹೆಣ್ಮಕ್ಳನ್ನ ಧಮಕಿ ಹಾಕಕ್ಕಾಗಲ್ವಾ ನಿಮ್ ಕೈಲಿ? ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ತೀನಿ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವುದು ನಾನು ಪುರುಷನಾಗಿ ಅದು ನನಗೆ ಅಸಭ್ಯ ವರ್ತನೆ. ಅಲ್ಲಮ್ಮ ನನಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು ಅಸಭ್ಯ ವರ್ತನೆ, ನನ್ನ ಹೆಣ್ಣು ಮಕ್ಕಳಿಗೆ ತಲೆಬಾಗಿ ಗೌರವ ವ್ಯಕ್ತಿ. ಏನೇನೋ ಫೋನ್ ಅಲ್ಲಿ ಮಾತಾಡಿ, ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ದ ಏನು ಮಾತಾಡಲ್ಲ, ಎದ್ರಕೊಂಡ್ಬಿಟ್ಟಿದ್ಯಾ? ಭಯ ಉಟ್ಬಿಟ್ಟಿದ್ದೀನಿ ಇವಾಗ ರೆಕಾರ್ಡ್ ಮಾಡ್ಕೊಂಡ್ರೆ. ನಿಜವಾಗ್ಲೂ ಅಂಬೆ ಬಾಬಾ ಸಾಹೇಬ್ರ ನಿನ್ ಫಾಲೋವರ್ ಆಗಿದ್ರೆ ನೀನು ಮೊದ್ಲು ಮಾತಾಡ್ದಂಗೆ, ಮೊದ್ಲು ನನ್ನ ಹತ್ರ ಮಾತಾಡೋದಲ್ಲ, ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ, ಈಗ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದಲು ಮಾತಾಡಿದಂತೆ ಇವಾಗ ಮಾತಾಡಮ್ಮ, ನಿಂಗೆ ಧೈರ್ಯ ಇದ್ರೆ ಮನೆ ಹತ್ರ ಬಂದು ಚಪ್ಪಲೆ ಹೊಡಿತೀನಿ ಎಂದೇ ಪ್ರಧಾನಿಯವ್ರನ್ನ ಸುಡ್ತೀನಿ ಎಂದೇ ಆರೆ ಈಗ ಹೇಳ್ತೀನಿ ನೋಡಿ. ಇದುವರೆಗೂ ಮಾತಾಡಲಿ, ಚಿಕ್ಕಾಮ ಇಟ್ಕೊಂಡು ಫೋನ್ ಮಾಡಗಮ್ಮ ತಾಯಿ ಮಗಳೇ. ಏಳೆಂಟು ನಿಮಿಷ ಮಾತಾಡಿದ್ಯಾ, ಆರ್ ನಿಮಿಷ ಹನ್ನೆರಡು ಸೆಕೆಂಡ್ ಅಷ್ಟು ವಿಡಿಯೋ ಅನ್ನ ನೀನು ಫೇಸ್ಬುಕ್ ಆಗು, ನನ್ನ ಹತ್ರ ಇದೆ, ನಾನು ಹೋಗ್ತೀನಿ. ಮಗಳು ತಂದೆನ ಬೈತಾಳೆ, ಬೈಸ್ಕೋಬೇಕು ತಂದೆ ಆದನು. ಹೆಣ್ಮಕ್ಳು ಬದುಕು ಹೌದು, ರಾಮ ರಾಮ ಅಂತ ಹಿಂದೂ ಅಂತ ಹಿಂದೆ ಹೆಣ್ಮಕ್ಳನ್ನ ಎಷ್ಟೊಂದು ಮಿಸ್ ಯೂಸ್ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ವಾ? ನಿನ್ ಕಣ್ಣೇ ಇಲ್ವಾ ನಿನ್ ಕಣ್ಣೆ? ನಿಮ್ಮ ತುರುಕ ಬಂಧುಗಳು ಹೆಣ್ಮಕ್ಳು ಕರ್ಕೊಂಡು ಅತ್ಯಾಚಾರ ಮಾಡ್ತಾರಲ್ಲ, ನಿಮ್ಮಂತ ಜೊತೆಗೆ ಹೋಗ್ತಿರಲ್ವಾ? ನಾಚಿಕೆ ಇಲ್ವಾ? ನಿಮ್ಮಂತಾರೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿಸ್ತೀರಾ ಹೆಣ್ಮಕ್ಳನ್ನ? ಹೌದಾ ಬೇವರ್ಸಿ, ನೀವ್ ನೋಡಿದ್ರೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಬೇವರ್ಸಿ. ಅಯ್ಯೋ ಎಷ್ಟಲ್ಲಿ ನೋಡಿಲ್ಲ, ನಾವ್ ಬಂದೆ ಹಿಂದೆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದಾಗ ಪಕ್ಕದಲ್ಲೊಬ್ಳು ನಿನ್ ಹೆಣ್ಮಗಳು ಕೂತ್ಕೊಂಡಿದ್ಲು, ನಿನ್ನ ಸೊಳ್ಳೆನೆ ಕೂತ್ಕೊಂಡು ಅತ್ಯಾಚಾರ ಮಾಡ್ತಾರಲ್ಲಮ್ಮ. ನೀನ್ ಮಾಡ್ಬೇಕಾಗಿತ್ತು, ನೀನು
ಹೊಟ್ಟೆಯೊಳಗೆ ಈ ಭಾರತಾಂಬೆ ದೇಶದಲ್ಲಿ ನಿನ್ನಂತ ಒಂದು ಹೆಣ್ಮಕ್ಳು ಹುಟ್ಬಿಟ್ಟಿದ್ರಲ್ಲಮ್ಮ. ಸೋ ಹೆಣ್ಮಕ್ಳು ಹುಟ್ಟಬೇಕು ಯಾಕಂದ್ರೆ